ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ನಾಲ್ಕು ಸಂಖ್ಯೆ ಮೂವತ್ತೆಂಟು ಯಹುವನನ್ನು ನಿರೀಕ್ಷಿಸಿಕೊಂಡಿರುವವರೇ ದೃಢವಾಗಿರ್ರಿ ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಖೀರ್ತನೆಗಳು ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾವು ಜಗತ್ತಿನ ಜನರೊಂದಿಗೆ ಸಂಪರ್ಕಿಸುವ ಸಂದರ್ಭಗಳಲ್ಲೆಲ್ಲ ಅವರೊಂದು ಮಾತೂ ಕೂಡ ನಮ್ಮೊಂದಿಗೆ ಆಡದಿದ್ದರು ನಮ್ಮ ಸರಳವಾದ ನಿರೀಕ್ಷೆಯ ಮೇಲೆ ಒದ್ದೆಯಾಗಿರುವ ಕಂಬಳಿಯನ್ನು ಹಾಕಿದಂತಿರುತ್ತದೆ ಮೂಲಪಾಠವು ಪ್ರಚೋದಿಸುವಂತೆ ಯಹುವನನ್ನೇ ನಿರೀಕ್ಷಿಸಿಕೊಂಡಿದ್ದು ಧೈರ್ಯವಾಗಿರಬೇಕು ಆದರೆ ಸರಿಯಾದ ಮೂಲತತ್ವಗಳಿಂದ ಬರುವ ಧೈರ್ಯವು ದೇವರ ಮೇಲಿರುವ ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ ಇದು ಬಡಾಯಿ ಕೊಚ್ಚಿಕೊಳ್ಳುವ ಧೈರ್ಯವಲ್ಲ ಇದು ದೇವರಿಗೆ ಮೆಚ್ಚುಗೆಯಾಗಿರುವ ಮತ್ತು ಉದತ್ತ ಧ್ಯೇಯಗಳ ಧೈರ್ಯ ಇದರ ಉಗಮ ದೇವರು ವಾಗ್ದಾನಿಸಿದ್ದಾರೆ ಎಂಬ ಸ್ಪಷ್ಟ ಗ್ರಹಿಕೆಯೊಂದಿಗೆ ಮತ್ತು ಕ್ರಿಸ್ತನ ರಾಜ್ಯದಲ್ಲಿ ಆತನೊಂದಿಗೆ ದೇವರಲ್ಲಿ ಸಹ ಬಾಧ್ಯಸ್ಥರಾಗುವುದಕ್ಕೆ ದೇವರು ಅಪೇಕ್ಷಿಸುತ್ತಿದ್ದಾರೆ ಮತ್ತು ನೋಡುತ್ತಿದ್ದಾರೆ ಎಂಬಲ್ಲಿ ಆರಂಭವಾಗಿದೆ ನಮ್ಮ ನಂಬಿಗಸ್ತಿಕೆಯನ್ನು ಆತನ ಮೇಲೆ ಸಾಬೀತುಪಡಿಸುತ್ತಿದ್ದೇವೆಯೇ ಎಂದು ಆತನು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಮತ್ತು ಈ ಧೈರ್ಯವು ನಮ್ಮಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದಕ್ಕೆ ಮಾರ್ಪಡಿಸಬೇಕು